ಮುನಿದವರು, ಮುನಿಸಿಕೊಂಡಿರುವವರು ನಿಮ್ಮಿಂದ ದೂರ ಹೋಗಿರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ, ಸಂದರ್ಭ, ವಿವೇಚನಾರಹಿತವಾದಂತಹ ಬುದ್ಧಿವಂತಿಕೆ, ದುರಹಂಕಾರ, ದುರ್ವರ್ತನೆ ಅಥವಾ ಮಧ್ಯಂತರದಲ್ಲಿನ ಹಸ್ತಕ್ಷೇಪ ಅಥವಾ ಕಾಲ ಸಂದರ್ಭಗಳ ಒಂದು ಒಡನಾಟ ಕಡಿಮೆ ಮಾಡುವಂಥದ್ದು ನಿಮ್ಮ ಭಾವನೆಗಳಿಂದ, ನಿಮ್ಮ ಬದುಕಿನಿಂದ, ನಿಮ್ಮ ಸಾಂಗತ್ಯದಿಂದ ನಿಮ್ಮಿಂದ ದೂರ ಆಗಿರ್ಬೋದು. ಇದು ದಾಂಪತ್ಯದಲ್ಲಾಗಿರ್ಬೋದು, ನೀವು ಮಾಡಿರ್ತಕ್ಕಂತಹ ಪ್ರೇಮದಲ್ಲಾಗಿರ್ಬೋದು, ಅಥವಾ ಅತಿಯಾಗಿ ಆಪ್ತತೆಯಿಂದ ನಂಬಿದವರು ನಿಮ್ಮಿಂದ ದೂರ ಹೋಗಿರ್ಬೋದು. ಆ ನಂಬಿಕೆ ವಿಶ್ವಾಸದಲ್ಲಿ ನಿಮಗೆಲ್ಲೋ ಒಂದು ಕಡೆ ಚ್ಯುತಿ ತಂದಿರ್ಬೋದು. ಇಂತಹ ಸಮಸ್ಯೆಗಳು ನಿಮ್ಮಿಂದಲೂ ಸಹ ಬರ್ಬೋದು ಅಥವಾ ಕಾಲಾಂತರದಲ್ಲಿ ಅವರಿಂದಲೂ ಸಹ ಬಂದಿರ್ಬೋದು. ಇದರಿಂದ ಈ ಒಂದು ದಿನಗಳಲ್ಲಿ ನೀವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ, ನಿಮ್ಮ ಒಂದು ಜೀವನದಲ್ಲಿ ತಳಮಳ, ಬೇಗುದಿ, ದುಃಖ, ದುಮ್ಮಾನಗಳು ಹೆಚ್ಚಾಗ್ತಾ ಇದ್ದರೆ, ಯಾಕಂದರೆ ನಿಮ್ಮ ಒಂದು ಸಾಂಗತ್ಯ, ನಿಮ್ಮ ಒಂದು ಪ್ರೀತಿ ಅಥವಾ ನಿಮ್ಮ ಭಾವನೆಗೆ ಬೆಲೆ ಕೊಡುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾನಂದರೆ ಯಾವುದೋ ಒಂದು ಕಾರಣಕ್ಕೆ ಮನಸ್ಸಿಗೆ ಹತಾಶೆ, ಹಪಾಹಪಿ ಇವೆಲ್ಲವೂ ಸಹ ಕಾಣ್ತಾ ಇರ್ತದೆ. ಕವಿ ಒಂದು ಮಾತು ಹೇಳ್ತಾನೆ, ಬಂತ್ಯಾಕ ನಿನಗೆ ಇಂದ ಮುನಿಸು, ಬೀಳಲಿಲ್ಲ ನಂಗೆ ಇದರ ಕನಸು, ಪ್ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು, ನೀ ಹೊರಟಿದ್ದೀಗ ಎಲ್ಲಿಗೆ. ಅಂದರೆ ನೋಡಿ, ಈ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಒಂದು ಪ್ರಮುಖವಾದ ಕಾಲಘಟ್ಟದಲ್ಲಿ ಮುನಿದು ನಿಮ್ಮಿಂದ ದೂರ ಆಗ್ತಾ ಇದ್ದರೆ ನಿಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ಅಂತಹ ಮುನಿಸು ಶಮನ ಆಗಬೇಕು. ನಿಮ್ಮ ಜೀವನದಲ್ಲಿ, ಸಾಂಗತ್ಯದಲ್ಲಿ ಅಥವಾ ನಿಮ್ಮ ಒಂದು ಪ್ರೇಮದಲ್ಲಿ ಅಥವಾ ನಿಮ್ಮ ವಿಶ್ವಾಸದಲ್ಲಿ ಆ ವ್ಯಕ್ತಿ ಪುನರ್ಸ್ಥಾಪನೆ ಆಗಬೇಕು, ಮತ್ತೆ ಪ್ರವೇಶಿಸಬೇಕು. ಅಂತಹ ಒಂದು ವಿಧಾನವನ್ನು ತಿಳಿಸ್ಕೊಡುವಂತಹ ಕೊಳ್ಳೆಗಾಲದ ಶ್ರೇಷ್ಠವಾದಂತಹ ಒಂದು ತಂತ್ರ ಪದ್ಧತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ವಿಧಾನದಲ್ಲಿ ತಾವು ಸ್ವಸ್ತಿಕನ್ನು ಅಕ್ಕಿ, ಅರಿಶಿನ, ಕುಂಕುಮ ಇದೆಲ್ಲವನ್ನು ಮಿಶ್ರಣ ಮಾಡಿ ಸಹ ಈ ರೀತಿಯಾಗಿ ಬರ್ಬೋದು, ಅಥವಾ ಈ ರೀತಿಯಾಗಿ ತಾವು ಬರೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿ ನೀವಿರ್ತಕ್ಕಂತಹ ಸ್ಥಳದಲ್ಲಿ. ತದನಂತರವಾಗಿ ಈ ಒಂದು ಯಂತ್ರವನ್ನು ನಾನು ತಾಮ್ರದ ತಗಡಿನಲ್ಲಿ ಬರೆದಿದ್ದೀನಿ, ಆ ಯಂತ್ರವನ್ನು ಇದರ ಮೇಲ್ಭಾಗದಲ್ಲಿ ಇಡಿ. ನೋಡಿ, ಈ ಯಂತ್ರವನ್ನು ನಾನು ಒಂದು ಬಿಳಿ ಕಾಗದದಲ್ಲೂ ಸಹ ಬರೆದಿದ್ದೀನಿ, ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಒಟ್ಟಾರೆಯಾಗಿ 7 ಬಾಕ್ಸ್ಗಳು ಬರಲಿ, 1, 2, 3, 4, 5, 6, 7. ಮಧ್ಯದಲ್ಲಿ ದೇವದತ್ತ ಎಂಬತಕ್ಕಂಥ ಜಾಗದಲ್ಲಿ ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಅವರ ಒಂದು ಹೆಸರನ್ನು ತಾವು ಅಲ್ಲಿ ಬರಿಬೇಕಾಗ್ತದೆ. ಹಾಗೆ ಇದೇ ರೀತಿಯಾದಂತಹ 4 ಮೂಲೆಯಲ್ಲಿ ತ್ರಿಶೂಲವನ್ನು ಸ್ಥಾಪನೆ ಮಾಡಿ. ನೋಡಿ, ಅಕ್ಷರಗಳು ಬೀಜಾಕ್ಷರ ಮಂತ್ರಗಳಾಗಿರ್ತದೆ, ಬೀಜಾಕ್ಷರಗಳಾಗಿರ್ತದೆ, ಅದಕ್ಕೆ ಆದಂತಹ ಬಲವಾದ ವಿಶೇಷತೆ ಇರ್ತದೆ. ಲಾ ಲಾ ಲಿ ಲಿ ಲು ಲೇ ಲೇ ಲೈ ಲೋ ಲ ಲಂ ಲಹ. ನೋಡಿ, ಈ ಪ್ರಮಾಣದಲ್ಲಿ ಅಕ್ಷರಗಳನ್ನು ಬರೀರಿ. ಬಹಳ ಸುಲಭವಾದಂತಹ ಒಂದು ಯಂತ್ರ ಸ್ವರೂಪ ಇದಾಗಿದೆ. ಇದನ್ನು ನಾನು ನಿಮಗೆ ಈ ಒಂದು ಸ್ಥಿತಿಯಲ್ಲಿ ಬರೆದು ತೋರಿಸಿದ್ದೀನಿ, ಈ ತಾಮ್ರದ ತಗಡಿನ ಮೇಲೆ, ಅದರ ಮೇಲೆ ತಾವು ಬರೆದುಕೊಳ್ಳಿ. ತದನಂತರ ವೀಕ್ಷಕರೇ, ಈ ಒಂದು ಭುಜಪತ್ರೆಯ ಮೇಲೆ ಒಂದು ನಕ್ಷತ್ರ ಆಕಾರದಲ್ಲಿ ಸಂಖ್ಯೆಗಳ ಮುಖಾಂತರ ಒಂದು ಯಂತ್ರ ಬರೆದಿದ್ದೇನೆ. ಈ ಯಂತ್ರವನ್ನು ತಾವು ಭುಜಪತ್ರೆಯಲ್ಲಿ ಬರೆದುಕೊಳ್ಳಬೇಕಾಗ್ತದೆ. ಒಟ್ಟಾರೆಯಾಗಿ ಈ ರೀತಿಯಾಗಿಯೇ ಇರಲಿ. ಮೇಲ್ಭಾಗದಲ್ಲಿ 6, 7, 9, 4, 5, 3 ಕನ್ನಡ ಸಂಖ್ಯೆಯಲ್ಲೇ ಬರೀರಿ. ನಾನು ನಿಮಗೆ ತಿಳಿಲಿ ಎಂಬುದಾಗಿ ಎರಡರಲ್ಲೂ ಸಹ ಬರೆದಿದ್ದೀನಿ. ಕನ್ನಡ ಸಂಖ್ಯೆಯಲ್ಲಿ ಬರೆದುಕೊಳ್ಳೋದು ಬಹಳ ಒಳ್ಳೆಯದು. ಇದನ್ನು ಸಹ ಈ ಸ್ವಸ್ತಿಕ್ ಮೇಲ್ಗಡೆ ತಾಮ್ರದ ತಗಡನ್ನು ಬರೆದಿರತಕ್ಕಂಥ ಯಂತ್ರವನ್ನು ಇಡಿ. ಅದರ ಮೇಲ್ಭಾಗದಲ್ಲಿ ಈ ಭುಜಪತ್ರೆಯ ಒಂದು ಯಂತ್ರವನ್ನು ಇಡಬೇಕಾಗ್ತದೆ. ತದನಂತರ ವೀಕ್ಷಕರೇ, ಈ ಒಂದು ನಿಂಬೆಹಣ್ಣಿನಿಂದ ದೀಪವನ್ನು ಬೆಳೆಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಈ ತಂತ್ರದಲ್ಲಿ ನಿಂಬೆಹಣ್ಣಿನ ದೀಪ ಬಹಳ ಅವಶ್ಯಕವಾಗಿದೆ. ನಾವು ಆ ಕೆಲಸವನ್ನು ಈಗ ಮಾಡೋಣ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ 2 ನಿಂಬೆಹಣ್ಣಿನ ದೀಪವನ್ನು ತಾವು ಅಕ್ಕಿಯ ಮೇಲೆ ಇಟ್ಟು ಬೆಳಗಿಸ್ಕೊಳ್ಬೇಕಾಗ್ತದೆ. ಈ ಒಂದು ತಂತ್ರದಲ್ಲಿ ಯಂತ್ರ ಸ್ವರೂಪ ಆಯಿತು, ಭುಜಪತ್ರೆ ಆಯಿತು, ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ ಆಯಿತು, ಮತ್ತು ಈ 2 ನಿಂಬೆಹಣ್ಣು. ಇಷ್ಟಾದ ನಂತರ ತಾವು ಈ ಮಂತ್ರ ಸ್ವರೂಪವನ್ನು ಜಪ ಮಾಡಬೇಕಾಗ್ತದೆ. ಓಂ ನಮೋ ಭೂತನಾಥಾಯ ಹ್ರೀಂ 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 ಜಯ ಜಯ ಕಾರ್ತಿಕೇಯ, ಹುಂ 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 ಕ್ರೀಂ ಕ್ರೀಂ ದೇವದತ್ತ, ಮಮ ವಶ ಕರೋ ಕುರು ಕುರು ಫಟ್ ಸ್ವಾಹ. ಈ
ಮಂತ್ರವನ್ನು ತಾವು ಹೇಳಬೇಕಾಗ್ತದೆ. ದೇವದತ್ತ ಎಂಬತಕ್ಕಂತಹ ಜಾಗದಲ್ಲಿ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾನೆ ಆತನ ಹೆಸರನ್ನು ತಾವು ಗಟ್ಟಿ ಧ್ವನಿಯಲ್ಲಿ ಹೇಳುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಳ್ಳಿ. ನೋಡಿ, ಇನ್ನೊಮ್ಮೆ ನಾನು ಈ ಮಂತ್ರ ಸ್ವರೂಪವನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಅಕ್ಷತೆಯನ್ನು ಮಾಡಿಕೊಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ಅಕ್ಷತೆಯನ್ನು ಮಾಡಿಕೊಂಡು ತಾವು ಇದನ್ನು ಈ ಮಂತ್ರವನ್ನು ಹೇಳಿ. ಓಂ ನಮೋ ಭೂತನಾಥಾಯ ಹ್ರೀಂ 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 ಜಯ ಜಯ ಕಾರ್ತಿಕೇಯ ಹೂಂ 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 ಕ್ರೀಂ ಕ್ರೀಂ ದೇವದತ್ತ ಮಮ ವಶಕರೋ ಕುರು ಕುರು ಫಟ್ ಸ್ವಾಹ. ಈ ಪ್ರಮಾಣದಲ್ಲಿ ತಾವು ಅಕ್ಷತೆ ಅರಿಶಿನ ಕುಂಕುಮವನ್ನು ಹಾಕ್ತಾ ಈ ಮಂತ್ರವನ್ನು ಜಪ ಮಾಡಿ ಇದನ್ನು 108 ಬಾರಿ ತಾವು ಜಪ ಮಾಡಬೇಕಾಗುತ್ತೆ. ಸರಿಯಾಗಿ ಇದನ್ನು 21 ದಿನಗಳ ಕಾಲ ಪ್ರತಿನಿತ್ಯ 108 ಬಾರಿಯಂತೆ ತಾವು ಜಪ ಮಾಡಬೇಕು. ಈ 21 ದಿನ ಇದೇ ಸ್ವರೂಪವನ್ನು ಉಳಿಸ್ಕೊಳ್ಳಿ. ದಿನೇಕವಾಗಿ ಈ ನಿಂಬೆಹಣ್ಣನ್ನು ಒಂದು ದೀಪವನ್ನು ಬದಲಾವಣೆ ಮಾಡಿಕೊಳ್ಳಿ. ಮತ್ತು ಇದೇ ರೀತಿಯಾದಂತಹ ತಂತ್ರವನ್ನು ತಾವು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡ್ತಾ ಹೋಗಿ. ಇದರಿಂದ ಯಾರು ನಿಮ್ಮನ್ನು ಮುನಿಸ್ಕೊಂಡು ಹೋಗಿದ್ದಾರೆ, ಇದು ದಾಂಪತ್ಯದಲ್ಲಿ ವೈರಾಗ್ಯ ಆಗಿರ್ಬೋದು, ಪ್ರೇಮದಲ್ಲಿ ಸಮಸ್ಯೆ ಆಗಿರ್ಬೋದು, ಅಥವಾ ಆಪ್ತರು ನಿಮ್ಮ ಒಂದು ವಲಯದಲ್ಲಿರ್ತಕ್ಕಂಥದ್ದು, ಅಥವಾ ನಿಮ್ಮ ಮಾತು ಕೇಳ್ತಕ್ಕಂಥ ಒಂದು ಸ್ನೇಹಿತ ವರ್ಗವಾಗಿರ್ಬೋದು, ಯಾವುದೇ ಇರಲಿ, ಅದು ನಿಮ್ಮ ವಶ ಆಗಿ ನಿಮ್ಮ ಒಂದು ಜೀವನದಲ್ಲಿ ನವ ಚೈತನ್ಯದ ಸ್ವರೂಪದಲ್ಲಿ ಬಾಳಿನಲ್ಲಿ ಮತ್ತೆ ಪುನರ್ಪ್ರವೇಶ ಆಗ್ತಾರೆ ಅಂತಕ್ಕಂಥದ್ದು ತಂತ್ರಸಿದ್ಧಿಯಾದಂತಹ ಮಾತಿದು. ಖಂಡಿತ ಇದನ್ನು ಮಾಡಿ ಇವರೇ, ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸ್ತಾ ಇರಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ, ಬಹಳ ಸರಳವಾದಂತಹ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ, ಖಂಡಿತ ಶುಭವಾಗಲಿ. ನಮಸ್ಕಾರ, ವಂದನೆಗಳು.